ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತು ಈ ಬೆಳಗಿನ ತಿಂಡಿ ಬೆಳಗಿನ ನಾಷ್ಟಕ್ಕೆ ರುಚಿಯಾದ ಆರೋಗ್ಯಕರವಾದ ಈ ಬೇಗ ಆಗುವಂತಹ ಈ ಪುರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ವಿಡಿಯೋಸ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರುಚಿ ರುಚಿಯಾದ ರೆಸಿಪಿಗಳು ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು ನಾನು ನಿಮಗೆ ತೋರಿಸ್ತಾನೇ ಇರ್ತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಪುರಿ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಈ 4 ಜನಕ್ಕೆ ಮಾತ್ರ. ನೀವು ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಇನ್ನೂ ಜಾಸ್ತಿ ಮಾಡಿ. ನೋಡಿ, ಇದನ್ನು ನಾವು ನೀಟಾಗಿ ಫಸ್ಟ್ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಭತ್ತ ಎಲ್ಲ ಇರುತ್ತೆ. ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಕೂಡ ಬೇಡ, ಬೇಗ ಕೂಡ ಆಗುತ್ತೆ ಬೆಳಗ್ಗೆ ತಿಂಡಿಗೆ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ನೋಡಿ ಕಡಲೆಬೇಳೆ ಒಂದು, ನೋಡಿ 1-2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಉದ್ದಿನ ಬೇಳೆ, ಇದು ನಿಮ್ಮ ಆಪ್ಷನ್ನು, ಇಷ್ಟ ಇದ್ದರೆ ನೀವು ಹಾಕಿ. ಕ್ಯಾರೆಟ್ ಸ್ವಲ್ಪ, ಮತ್ತು ಖಾರಕ್ಕೆ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ಮೊದಲಿಗೆ ನಾನು ನೋಡಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಈ ಪಾತ್ರೆ ಬಿಸಿಯಾಗಿದೆ ಆಯಿಲ್ ಸೇರಿಸ್ತಾ ಇದ್ದೀನಿ. ಈಗ ಆಯಿಲ್ ಬಿಸಿಯಾಗಿದೆ, ಇದಕ್ಕೇ ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಮೆಣಸಿನಕಾಯಿ, ನಿಮ್ಗೇನಾದರೂ ಅಲ್ಲ ಆಗಲ್ಲ ಅಂದರೆ ಈ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ಮಕ್ಕಳಿಗೆ ಅಂದರೆ ಹಾಕಿ, ರುಚಿಯಾಗಿರುತ್ತೆ ಮಕ್ಕಳು ತಿನ್ನಕ್ಕೆ, ಮಕ್ಕಳು ಮತ್ತು ಈ ಸ್ವಲ್ಪ ಅಲ್ಲಿರೋರು. ಕರಿಬೇವು ಬೆಳಗ್ಗೆ ತಿಂಡಿಗೂ ಕೂಡ ಆಗುತ್ತೆ, ಮತ್ತು ಈ ಸಂಜೆ ಈವನಿಂಗ್ ಸ್ನ್ಯಾಕ್ಸ್ ಥರನೂ ನೀವು ಇದನ್ನು ಮಾಡಿ ತಿನ್ನಬಹುದು. ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೂ ಬೇಕು ಅಂದರೆ ಕಡಲೆ ಬೀಜ ಕೂಡ ಸೇರಿಸಿ, ಇದು ಈ ಹಸಿ ಸ್ಮೆಲ್ ಹೋಗೋ ತನಕ ಈ ಪುರಿನ ನಾವು ತುಂಬ ಚೆನ್ನಾಗಿ ನೋಡಿ ಯಾವ ರೀತಿ ತೊಳಿಬೇಕು. ಫಸ್ಟು ಟೈಮ್ ಮಾಡೋರು ಅಂಥವ್ರಿಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಜಾಸ್ತಿ ನೆನಲಿಕ್ಕೆ ಬಿಡಬೇಡಿ, ಆದಷ್ಟು ಇದು ತೆಗೆದ್ಬಿಡಿ. ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಇವಾಗ ಫ್ರೈ ಆಗಿದೆ, ಹಸಿ ಸ್ಮೆಲ್ ಕೂಡ ಹೋಗಿದೆ. ಇದಕ್ಕೇ ನಾನು ಈ ಉಪ್ಪು ಸೇರಿಸ್ತಾ ಇದ್ದೀನಿ. ಈ ಪುರಿನ ಸೇರಿಸ್ತಾ ಇದ್ದೀನಿ. ಇಷ್ಟು ನಾವು ನೀರಿನಲ್ಲಿ ಹಾಕೊಟ್ಟು ತೊಳೆದ್ರೆ ಸಾಕು, ತುಂಬ ಜಾಸ್ತಿ ನೆನೆಸ್ಲಿಕ್ಕೆ ಹೋಗಬೇಡಿ. ಉಡಿ ಉಡಿಯಾಗಿರಬೇಕು ಅಂದರೆ ಇಷ್ಟು ತೊಳೆದ್ರೆ ಸಾಕು. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ.
ಉಪ್ಪು ಬೇಕು ಅಂದರೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಹಾಕಿ, ಬಿಸಿ ಇದ್ದಾಗಲೇ ಹಾಕಿ. ಈಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೇ ನಾನು ಈ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಯಿತು. ಪುರಿ ಒಂದು ನಾವು ನೀಟಾಗಿ ತೊಳ್ಕೊಂಡ್ರೆ ಇದೆಲ್ಲ ಬೇಗ ಆಗ್ಬಿಡುತ್ತೆ. ನೋಡಿ ರೆಡಿ ಆಗಿದೆ, ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ರೆಡಿ ಆಗಿದೆ, ಸರ್ವ್ ಮಾಡ್ತಾ ಇದ್ದೀನಿ ರುಚಿಯಾದ ಪುರಿ ಉಪ್ಪಿಟ್ಟು. ಬೆಳಗಿನ ತಿಂಡಿಗೆ ಅಂತೂ ತುಂಬಾನೇ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಈ ರುಚಿಯಾದ ಪುರಿ ಉಪ್ಪಿಟ್ಟಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ತಕ್ಷಣನೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪದ್ಮ ಅಡುಗೆಗೆ ಸಪೋರ್ಟ್ ಮಾಡಿ ನಾವು ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.